ಏ ಮಾ ವಾದ ಮಾಡಬೇಡ ಹೋಗ್ರಿ ಏನು ಆಸ್ಕಿಂಗ್ ಅಲ್ಲ ನಿಂತಿರೋರು ಕಳಿಸ್ರಿ ಅವ್ರನ್ನೆಲ್ಲ ಕರ್ಕೊಂಬನ್ನಿ ಯಾವನ ವಾದ ಮಾಡ್ತಾನೆ ಎಲ್ಲ ಕರ್ಕೊಂಬಂದು ಸ್ಟೇಷನ್ ಕುಂಡ್ರಿಸ್ರಿ ಒಬ್ರು ಪಕ್ಕ ಒಬ್ರನ್ನ ಯಾವನ್ ಚಂದಕ್ ಮಾಡ್ತಾರ ಇಲ್ಲಿ ಕೆಲಸನ ಹತ್ ಗಂಟೆ ಆದ್ಮೇಲೆ ಏನ್ ಕೆಲಸ ನೋಡಿ ಕರೆಕ್ಟ್ ಆಗಿದ್ರೆ ಬಿಡಬೇಕು ಇಲ್ಲ ಅಂತಂದ್ರೆ ಕರ್ಕೊಂಡು ಹೋಗಿ ಸ್ಟೇಷನ್ ಕುಂಡ್ರಿಸ್ರಿ ರಸ್ತೆ ಮೇಲೆ ನಿಂತ್ಕೊಂಡು ನ್ಯೂಸೆನ್ಸ್ ಮಾಡೋರ್ಗೆ ಅಲ್ಲಿ ನಿಂತಿದ್ದಾರೆ ನೋಡಿ ಹಿಡ್ಕೊಂಡು ಇಟ್ಕೊಂಡ್ರಿ ಅವ್ರನ್ನ ಸುಮ್ಮನೆ ಅವಾಲಿಂದ ನೋಡಿ ನಿಂತ್ಕೊಂಡು ಒಂದ್ಸರಿ ಹೇಳಿದ್ಮೇಲೆ ಹೋಗ್ಬೇಕು ಬನ್ನಿ ಬನ್ನಿ ಹಿಡ್ಕೊಂಬನ್ ಹಿಡ್ಕೊಂಬನ್ ಕುಂಡ್ರಿಸ್ ಬನ್ನಿ ಅಂತ ಮುಂದಿನ ತಿಂಗಳು 7ನೇ ತಾರೀಕುವರೆಗೂ ಅಂದ್ರೆ ಮತ್ತೆ 14 ದಿನಗಳ ಕಾಲ ಎಕ್ಸ್ಟೆಂಡ್ ಮಾಡಿದೆ ಈಗ ಮಂಗಳೂರು ನಗರದಲ್ಲಿ ಬಹಳ ಒಳ್ಳೆ ಪ್ರತಿಕ್ರಿಯೆ ಈ ಮೊದಲಿಂದಾನೂ ಬರ್ತಾ ಇದೆ ಸುಮಾರು 99% ಜನ ಇದನ್ನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ತಮ್ಮೆಲ್ಲ ಕೆಲಸಗಳನ್ನು ಬದಿಗೊತ್ತುಬಿಟ್ಟು ಮುಂದೆ ಒಂದು ಈ ಲಾಕ್ಡೌನ್ ಪೀರಿಯಡ್ ಮುಗಿದ ಮೇಲೆ ನಮ್ಮ ಕೆಲಸಗಳನ್ನ ಮತ್ತೆ ಮಾಡ್ಕೊಳ್ಳೋಣ ಜನಜೀವನ ಸಾಮಾನ್ಯ ಆಗುತ್ತೆ ಮತ್ತೆ ಅನ್ನೋ ಹೋಪ್ಸಲ್ಲಿ ಮನೆಯಲ್ಲಿದ್ದು ಎಲ್ಲ ಕಾಯ್ತಾ ಇದ್ದಾರೆ ಆದರೆ ಸುಮಾರು 1% ಜನ ಏನು ಅನಗತ್ಯವಾಗಿ ಓಡಾಡೋದ್ರ ಮುಖಾಂತರ ಈ ಟ್ರಾನ್ಸ್ಮಿಷನ್ ಬ್ರೇಕ್ ಚೈನ್ನ ಬ್ರೇಕ್ ಮಾಡೋದಕ್ಕೆ ತಡೆ ಆಗ್ತಾ ಇದ್ದಾರೆ ಡಿ ಸಿ ಅವರು ನಿನ್ನೆ ನಾನು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ರು ಈ ನಂಬರ್ಸ್ ಏನಿದೆ ಭಾಳ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗ್ತಾ ಇಲ್ಲ ಅಂತಂದು ಅನಗತ್ಯವಾಗಿ ಓಡಾಡೋರಿಂದ ಯಾರು ಲಾ ಅಬೈಡಿಂಗ್ ಇದ್ದಾರೆ ಮನೆಯಲ್ಲಿದ್ದು ಗೈಡ್ಲೈನ್ಸ್ ಫಾಲೋ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ತೊಂದರೆ ಆಗ್ತಾ ಇದೆ ಲಾಕ್ಡೌನ್ ಎಕ್ಸ್ಟೆಂಡ್ ಆಗೋದ್ರಿಂದ ಯಾರು ಮನೆಯಲ್ಲಿರ್ತಾರೆ ಅವ್ರುಗಳು ಒಂದು ಹೋಪ್ಸಲ್ಲಿ ಇರ್ತಾರೆ ಹೊರಗಡೆನೂ ಇದೇ ರೀತಿ ನಮ್ಮ ರೀತಿನೇ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂತಂದು ಹಂಗಾಗಿ ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ಯಾರ್ಯಾರು ಅನಗತ್ಯವಾಗಿ ರಸ್ತೆ ಮೇಲೆ ಬರ್ತಾರೆ ಅನಗತ್ಯವಾಗಿ ಓಡಾಡ್ತಾರೆ ಮತ್ತು ಸಮಯ ಮೀರಿ ಅಂಗಡಿ ಮುಗ್ಗಟ್ಟುಗಳನ್ನ ಓಪನ್ ಇಟ್ಕೊಳ್ತಾರೆ ಅದಂತೆಲ್ಲರ ಮೇಲೆ ಕ್ರಮ ತಗೊಳ್ಳಿ ಅಂತ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿ ಏನಿದೆ ಇದರಲ್ಲಿ ಸುಮಾರು 9,000 ಹೆಚ್ಚು ಮಾಸ್ಕ್ ವೈಲೇಷನ್ ಕೇಸಸ್ ಹಾಕಿದ್ದೀವಿ 170 ಕೇಸು ಎಪಿಡೆಮಿಕ್ ಕೇಸಸ್ಸು 270 ಜಾಸ್ತಿ ಹಾಕಿದ್ದೀವಿ ಎನ್ ಡಿ ಎಂ ಎ ಕೇಸಸ್ 170 ಜಾಸ್ತಿ ಹಾಕಿದ್ದೀವಿ ಸುಮಾರು 2,000 ಹೆಚ್ಚು ವಾಹನಗಳನ್ನು ನಾವು ಸೀಸ್ ಮಾಡಿದ್ದೀವಿ ಇಷ್ಟಾದರೂ ಕೂಡ ಅಲ್ಲಲ್ಲಿ ಸಣ್ಣ ಪುಟ್ಟ ವೈಲೇಷನ್ಸ್ ಕಂಡು ಬರ್ತಾ ಇದೆ ಅದು ಕೂಡ ಆಗಬಾರ್ದು ಈ ಲಾಕ್ಡೌನ್ ಸಂದರ್ಭದಲ್ಲಿ ಯಾರಿಗೆ ಸ್ವಲ್ಪ ಅನುಕೂಲ ಇದೆ ಅವರಿಗೆ ಹೆಂಗೋ ಮ್ಯಾನೇಜ್ ಮಾಡ್ಕೋತಾರೆ ಆದರೆ ದಿನ ಕೂಲಿ ಮಾಡಿ ದುಡಿಮೆ ಮಾಡಿಕೊಂಡು ಬಂದು ಹೊಟ್ಟೆ ತುಂಬಿಸ್ಕೋಬೇಕು ಅನ್ನೋಂಥವ್ರಿಗೆ ಭಾಳ ಸಮಸ್ಯೆ ಆಗ್ತಾ ಇದೆ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಎಲ್ಲ ಕಂಪ್ಲೇಂಟ್ ಮಾಡಬೇಕು ಅಂತ ನಾನು ಕೂಡ ಮನವಿ ಮಾಡ್ತೀನಿ ಸುಮಾರು 99% ಜನ ಇದನ್ನು ಕಂಪ್ಲೇಂಟ್ ಮಾಡಿದ್ದಾರೆ 1% ಜನಗಳು ಮಾಡೋ ತಪ್ಪುಗಳಿಂದ ಇನ್ನು 99% ಜನಕ್ಕೆ ಶಿಕ್ಷೆ ಆಗಬಾರ್ದು ಅಂತಂದರೆ ಯಾರ್ಯಾರು ವೈಲೇಷನ್ ಮಾಡೋವಂಥ ಮನಸ್ಥಿತಿಯಲ್ಲಿದ್ದೀರಿ ಅವರೆಲ್ಲ ದಯವಿಟ್ಟು ಗೈಡ್ಲೈನ್ಸ್ ಫಾಲೋ ಮಾಡುವಂಥ ಕೆಲಸ ಮಾಡಿ ಅಂತ ಮನವಿ ಮಾಡ್ತೀನಿ ಸರ್ ಈ ಸೀಸ್ ಆದ ಗಾಡಿ ಎಲ್ಲ ಏನು ಕ್ರಮ ಸರ್ ಸೀಸ್ ಆದ ಗಾಡಿಗಳದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಾವು ಸುಮ್ಮನೆ ಸೀಸ್ ಮಾಡಿ ಸ್ಟೇಷನಲ್ಲಿ ಶೋಕಿಗೆ ಇಟ್ಕೋತಾ ಇಲ್ಲ ಪ್ರಕರಣ ದಾಖಲು ಮಾಡ್ಕೋತಾ ಇದ್ದೀವಿ ಎನ್ ಡಿ ಎಂ ಎ ಆ್ಯಕ್ಟಲ್ಲಿ ಮಾಡ್ತಾ ಇದ್ದೀವಿ ಆಮೇಲೆ ಎಪಿಡೆಮಿಕ್ ಆ್ಯಕ್ಟ್ ಕೇಸಲ್ಲಿ ಮಾಡ್ತಾ ಇದ್ದೀವಿ ಈ ಸೀಸ್ ಆಗಿರುವಂಥ ವೆಹಿಕಲ್ಗಳು ಪಿ ಎಫ್ ಹಾಕಿ ನಾವು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡ್ತೀವಿ ನ್ಯಾಯಾಲಯದಲ್ಲಿ ಈ ಕೇಸ್ಗಳು ಹಿಯರಿಂಗಿಗೆ ಬಂದು ವಾಹನಗಳ ರಿಲೀಸ್ಗಳಿಗೆ ಆದೇಶ ಆಗುವಂಥದ್ದು ಕನಿಷ್ಠ 2-3 ತಿಂಗಳಾಗುತ್ತೆ ಯಾಕಂದರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಏನು ಕೋರ್ಟ್ ಟ್ರಾನ್ಸಾಕ್ಷನ್ಸ್ ಮಾಡ್ಬೋದು ಅಂತ ಬರ್ತಾ ಇದೆ ಅದು ಅತ್ಯಂತ ಅವಶ್ಯಕತೆ ಇರುವಂಥ ಕೇಸ್ಗಳನ್ನ ಮಾತ್ರ ಆದ್ಯತೆ ಮೇಲೆ ತಗೊಂತಾರೆ ಇಂಥ ಕೇಸ್ಗಳನ್ನ ಲಾಸ್ಟ್ ಪ್ರಿಯಾರಿಟಿ ಇರುತ್ತೆ ಯಾಕಂದರೆ ಇವರು ವೈಲೇಟರ್ಸು ಈ ಗೈಡ್ಲೈನ್ಸ್ ವೈಲೇಟ್ ಮಾಡಿರುವಂಥದ್ದು ಕೋರ್ಟ್ಗೆ ಕೂಡ ಭಾಳ ಸ್ಪಷ್ಟವಾದ ಮಾಹಿತಿ ಇರುತ್ತೆ ಹಂಗಾಗಿ ಅವ್ರು ಯಾವುದೇ ಕಾರಣಕ್ಕೂ ಇಮಿಡಿಯೇಟಾಗಿ ಕೇಸನ್ನು ಓವರ್ ಟರ್ನ್ ತೊಗೊಂಡು ಗಾಡಿ ರಿಲೀಸ್ ಮಾಡೋಂಥದ್ದು ಮಾಡಲ್ಲ ಕನಿಷ್ಠ ಅಂದರೂ 2-3 ತಿಂಗಳು ಗಾಡಿಗಳು ಲಾಕ್ ಆಗ್ತವೆ ಅನ್ನೋಂಥದ್ದು ಸಾರ್ವಜನಿಕರಿಗೆ ಭಾಳ ಸ್ಪಷ್ಟವಾಗಿ ನೆನಪಿರಲಿ ಆ ಸಂದರ್ಭದಲ್ಲಿ ಆಪರೇಟ್ ಮಾಡದಲ್ಲೇ ಗಾಡಿ ಓಡದಲ್ಲೇ ಮಳೆ ಗಾಳಿಗೆ ನಿಂತು ಪ್ರತಿಯೊಂದು ವಾಹನಕ್ಕೂ 1,000 ರೂಪಾಯಿ 1,00,000 ರೂಪಾಯಿ ಲಾಸ್ ಆಗೋದಂತೂ ಪಕ್ಕ ಅದಾಗಬಾರ್ದು ಅನ್ನಂಗಿದ್ರೆ ದಯವಿಟ್ಟು ನಿಯಮಗಳನ್ನ ಫಾಲೋ ಮಾಡಿ ಮತ್ತು ಮನೆಯಲ್ಲೇ ಇದ್ದುಬಿಟ್ಟು ತಾವು ಕೂಡ ಸೇಫ್ ಆಗಿದೆ ಥ್ಯಾಂಕ್ಸ್ ಸರ್.